ಉರ್ದು ಶಾಲೆ. ಇಲ್ಲಿ ಏನಾಗಿದೆ, ಹಳೆ ಬಿಲ್ಡಿಂಗ್ ಇತ್ತು, ಈಗಾಗಲೇ ರೆಂಟೆಡ್ ಅಲ್ಲಿ ನಡೀತಾ ಇದೆ. ಮಸೀದಿ ವತಿಯಿಂದ ಇರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಪಾಠ ಪ್ರವಚನಗಳು ನಡೀತಾ ಇದೆ. ಬಟ್ ಈ ಹಿಂದಾಲೆ ಇದು 2 ವರ್ಷಗಳಿಂದಲೇ ಇದು ಕ್ಲೋಸ್ ಆಗಿರೋದ್ರಿಂದ ಇದು ಬಿದ್ದೋಗಿದೆ. ಈಗ ನಾವು ಕೂಡ ಡೆಮಾಲಿಷನ್ಗೆ ಇಂಜಿನಿಯರ್ ತಾಲೂಕು PWD ಕಳಿಸಿದ್ದೇವೆ, ಅದನ್ನು ಫಾಲೋ ಅಪ್ ಮಾಡಿ ಬಿದ್ದೋಗಿರೋದ್ರಿಂದ ಕೂಡಲೇ ತರು ಮಾಡಲಿಕ್ಕೆ ಕ್ರಮ ವಹಿಸ್ತೇವೆ. ಹಾಗೆ ತಾಲೂಕಿಗೆ ಹೊಸ ಬಿಲ್ಡಿಂಗ್ ಬಂದ ತಕ್ಷಣ ಇಲ್ಲಿಗೆ ಮಂಜೂರಾತಿ ಮಾಡಿ ಕಟ್ಟಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಸರ್ ಈಗ ತೆರವು ಮಾಡ್ತೀವಿ, ಬಿದ್ದೋಗಿದೆ. ಇಂಜಿನಿಯರ್ ಕಡೆಯಿಂದ ಒಂದು ಲೆಟರ್ ತೊಗೊಂಡು ಬಿದ್ದೋಗಿರೋದ್ರಿಂದ ಪಂಚಾಯತಿ ವತಿಯಿಂದ ಅವ್ರಿಗೆ ಸಹಕಾರ ಪಡ್ಕೊಂಡು ಅದನ್ನು ತೆರವುಗೊಳಿಸ್ಲಿಕ್ಕೆ ಕ್ರಮ ವಹಿಸ್ತೇವೆ. ಇದೇ ರೀತಿ ತಾಲೂಕಲ್ಲಿ ಬೇಕಾದಷ್ಟಿದೆ, ಬಿದ್ದೋಗುವ ಸ್ಥಿತಿಯಲ್ಲಿದೆ ಅಲ್ಲ. ಈಗಾಗಲೇ ನಾವು ಎಲ್ಲಿ ಮಕ್ಕಳಿಗೆ ಸುರಕ್ಷತೆ ಇಲ್ಲ ಆ ಬಿಲ್ಡಿಂಗಲ್ಲಿ ಯಾವ ಮಾಡಬೇಡಿ ಅಂತ ಹೇಳಿದ್ವಿ, ಹಾಗೆ ನಡೀತಾ ಇದೆ. ಆದ್ಯತೆ ಮೇಲೆ ಎಲ್ಲಿದೆ, ನಾವು ಡೆಮಾಲಿಷನ್ಗೂ ಕೇಳಿದ್ವಿ, HM ಕಡೆಯಿಂದ ಮತ್ತು SDMC ಕಡೆಯಿಂದ ರೆಸೊಲ್ಯೂಷನ್ ಮಾಡಿಕೊಡಿ ಅಂತ. ಅಂಥವಕ್ಕೆಲ್ಲ ಇರುವಂಥ ಬಿಲ್ಡಿಂಗ್ ಎಲ್ಲ ಡೆಮಾಲಿಷನ್ಗೆ ಕ್ರಮ ವಹಿಸಿದ್ದೀವಿ. ಈಗಾಗಲೇ ಎಲ್ಲಿ ಆದ್ಯತೆ ಇತ್ತು, ಈಗಾಗಲೇ ಹಿಂದಿನ ಸಾಲಿನಲ್ಲಿ ವಿವೇಕ ಕೊಠಡಿಗಳು 35 ಕೊಠಡಿಗಳು ಬಂದಿದ್ದಾವೆ, ಅವೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಕೊನೆ ಹಂತಕ್ಕೆ ಬಂದಿದ್ದಾವೆ. ಈ ವರ್ಷ ಬಂದಂಥವನ್ನ ಎಲ್ಲಿ ನಮಗೆ ಆದ್ಯತೆ ಇದೆ ಅಲ್ಲಿಗೆ ನೋಡಿಕೊಂಡು MLA ಸರ್ ಅವರ ಇದ್ರ ಮೇಲೆ ಒಪ್ಪಿಗೆ ಮೇಲೆ ತಗೊಂಡು ನಾವು ಆದ್ಯತೆ ಮೇಲೆ ಕಟ್ಟೋದಕ್ಕೆ ಕ್ರಮ ವಹಿಸ್ತೇವೆ. ಕಟ್ಟೋದು ಒಂದು ಕಡೆ ಇದೆ ಸರ್, ಈಗ ಡೆಮಾಲಿಷನ್ಗೆ ಬಂದಿರೋದು ಹೆಡ್ ಮಾಸ್ಟರ್ ನಿಮಗೆ ಪರ್ಮಿಷನ್ ಕೇಳಿರ್ತಾರೆ ಡೆಮಾಲಿಷನ್ಗೆ, ಅದು ಬೇಗ ಆಗಿಬಿಟ್ರೆ ಒಳ್ಳೆಯದು. ಬಂದವೆಲ್ಲ ನಾವು ಇದಕ್ಕೆ ಕಳಿಸ್ತಾ ಇದ್ದೀವಿ ಸರ್, PWD ನನ್ನ ಹಂತದಲ್ಲಿ ಯಾವ ಇಟ್ಕೊಳ್ಳಲ್ಲ, ಬಂದ ತಕ್ಷಣ ನಾವು ಕಳಿಸಿದ್ದೀವಿ, ಅದನ್ನು ವೆರಿಫೈ ಮಾಡಿ ಕೂಡಲೇ ಅದು ಕ್ರಮ ವಹಿಸ್ಲಿಕ್ಕೆ ನಾನು ಇದು ಮಾಡ್ತೀನಿ. ಸ್ಯಾಂಕ್ಷನ್ಸ್ ಆಗಿದೆಯಾ ಸರ್? ಸರ್ 23-24 ಸಾಲಿಗೆ ಯಾವ ಕೊಠಡಿಗಳು ಇನ್ನೂ ಬಂದಿಲ್ಲ, ಲಾಸ್ಟ್ ಇಯರ್ ಬಂದಿರೋದು, ಲಾಸ್ಟ್ ಇಯರ್ದು ನಡೀತಾ ಇದೆ. ಈ ವರ್ಷ ಬಂದ ಮೇಲೆ MLA ಸರ್ ಏನು ಮಾರ್ಗದರ್ಶನ ಕೊಡ್ತಾರೆ, ಎಲ್ಲಿ ತುರ್ತು ಇದ್ದಾವೆ ಅಂತ ಕಡೆ ಆದ್ಯತೆ ಕೊಟ್ಕೊಂಡು ಕೆಲಸ ಮಾಡ್ತೇವೆ. ಉರ್ದು ಶಾಲೆಯಲ್ಲಿ ರಾತ್ರಿ ತೀವ್ರ ಮಳೆ ಹೊಡೆದಿರೋದ್ರಿಂದ ಮೇಲ್ಛಾವಣಿ ಕುಸಿದು ಬಿದ್ದಿರ್ತದೆ. ಮಕ್ಕಳಿಗೆ ಸುರಕ್ಷತಾ ಕ್ರಮವಾಗಿ BO ಸರು ನಾವೆಲ್ಲ ಬಂದು ಟೀಮ್ ವರ್ಕ್ ಮಾಡಿಕೊಂಡು ನಿಯಮಾನುಸಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಇದನ್ನು ಅತಿ ತುರ್ತಾಗಿ ತೆರವುಗೊಳಿಸ್ತೀವಿ. ಅನಿವಾರ್ಯತೆ ಬಿದ್ದಲ್ಲಿ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಒಂದು ಖಾಲಿ ಕಟ್ಟಡ ಅಥವಾ ಇದ್ದರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಏನು ಗ್ರಾಮ ಪಂಚಾಯತಿ ವತಿಯಿಂದ ಅತಿ ತುರ್ತಾಗಿ ಮೇಲಧಿಕಾರಿಗಳಿಂದ ನಮಗೆ ಅನುಮತಿ ಬಂದ ತಕ್ಷಣ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಸರ್, ಈಗ ಲೆಟ್ರಿನ್ ವ್ಯವಸ್ಥೆ ಈಗಾಗಲೇ ಇಲ್ಲಿ ಲೆಟ್ರಿನ್ ಕಟ್ಟೋಕ್ಕೆ ಜಾಗ ಇರಲಿಲ್ಲ, ಅದರಿಂದ ಇರೋ ಲೆಟ್ರಿನಲ್ಲೇ ನಾವು ಬಳಸ್ಕೊತಾ ಇದ್ದೀವಿ, ಅದು ಚೆನ್ನಾಗಿದೆ. ಈಗ ಜಾಗ ಸ್ವಲ್ಪ ಸಿಕ್ಕಿದೆ, ಮುಂದಿನ ದಿನಗಳಲ್ಲಿ ನರೇಗಾ ಸ್ಕೀಮಲ್ಲಿ ಹಾಕ್ಕೊಂಡು ಒಳ್ಳೆಯ ಒಂದು ಟಾಯ್ಲೆಟ್ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡೋಣ. ನಮ್ಮ ಶಿಕ್ಷಕರು ಕೇಳಿದ್ದಾರೆ, ಬೇಡಿಕೆ ಇಟ್ಟಿರೋದ್ರಿಂದ ಮಳೆ ನೀರು ಕೊಯ್ಲು, ಒಂದು ಟಾಯ್ಲೆಟು, ಒಂದು ಕಟ್ಟಡ ಬೇಕಾಗುತ್ತೆ, ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವನ್ನೇನು ಮಾಡಬೇಕು, ಪೈಪಿಂಗ್ ಇರ್ತಾವಲ್ಲ ಆ ವಾಟರ್ ಮೆನ್ ಅವ್ರದ್ದು ಯಾರನ್ನ ಹುಷಾಯಿಗಾಗಿ ಹಾಕಿಸಿ ಗಲೀಜಿದ್ರೆ ತಗ್ಸಿ ಟೀಚರ್ಸು, ಯಾಕಂದ್ರೆ ನೀರು ನಿಂತ್ಕೊಂಡ್ರೆ ಬಿಲ್ಡಿಂಗ್ ಸೋರೋದು. ಮಳೆಗಾಲ ಸ್ಟಾರ್ಟ್ ಆದಾಗ ಕೆಲಸ ಸ್ಟಾರ್ಟ್ ಆದರೆ ಇವಾಗ ಎಷ್ಟು ಬೇಗ ನೀವು ಲೆಟರ್ ಕೊಡ್ತೀರಾ ಅಷ್ಟು ಬೇಗ ತಗೊಂಡು ಊರ ಜನ ಸೇರಿಕೊಂಡು ನಾವು ಡೆಮಾಲಿಷನ್ ಮಾಡಬೇಕು. ಸರ್ಕಾರಿ ಉರ್ದು ಕಿರಿಯರ ಪ್ರಾಥಮಿಕ ಶಾಲೆ ಕಪ್ಪಲ್ ಮಡುಗು ಗುಲ್ಬಾಗ್ ತಾಲೂಕು. ಈ ಶಾಲೆ ಸುಮಾರು ಒಂದು ವರ್ಷದಿಂದನೇ ಸುಪ್ಪಿಗೆಲ್ಲ ಸೀಳೋಗಿ ಕಟ್ಟಡ ತುಂಬ ಇದಾಗಿತ್ತು. ನಾವು ಸೀಳವಾಗಿತ್ತು, 9-10 ತಿಂಗಳಿಂದ ನಾವು ಮಕ್ಕಳಲ್ಲಿ ಬಿಲ್ಡಿಂಗಲ್ಲಿ ಕೊಡಿಸ್ತಾ ಇಲ್ಲ. ಬೇರೆ ಕಟ್ಟಡ ಖಾಸಗಿ ಇದು ರೆಂಟ್ ಬಿಲ್ಡಿಂಗು, ಆ ಬಿಲ್ಡಿಂಗಲ್ಲೇ ಮಕ್ಕಳಿಗೆ ಕಾಡ ಕ್ಲಾಸಲ್ಲಿ ನಡೆಸ್ತಾ ಇದ್ವಿ. ರಾತ್ರಿ ಇದ್ದಕ್ಕಿದ್ದಂಗೆ ಜೋರು ಮಳೆ, ಮನೆ ರಾತ್ರಿ ಮಳೆ, ನಿನ್ನೆ ರಾತ್ರಿ ಮಳೆ, ಸುಮಾರು 11-12 ಗಂಟೆ ಆ ಮಧ್ಯೆ ಭಾರಿ ಮಳೆ ಬಿದ್ದಿದೆ. ಆ ಮಳೆಗೆ ಮೇಲ್ಛಾವಣಿ ಕುಸಿದು ಒಳಗಡೆಗೆ ಬಿದ್ದಿದೆ. ಯಾರಿಗೂ ಏನೂ ತೊಂದರೆ ಆಗಿಲ್ಲ. ದೇವ್ರ ದಯೆಯಿಂದ ಆ ದಿನ ಕ್ಲಾಸ್ ಇಲ್ಲ, ಮಕ್ಕಳು ರಜಾ ಇತ್ತು. ನಂದ ತುಂಬ ದೇವರು ಅನುಕೂಲ ಮಾಡ್ತೀವಿ. ಅಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಪಾಠ ಇದು ಮಾಡ್ತಾ ಇದ್ರ ಮಕ್ಕಳಿಗೆ? ಚಪ್ಪಲಿ ಸೀಳೋಗಿಲ್ಲ, ಚಪ್ಪಲಿ ಸೀಳಿಲ್ಲ. ನಾವು ಅವಾಗ ಖಾಲಿ ಮಾಡ್ಬಿಡ್ತಾ ಇಲ್ಲ, ರೂಮ್ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟು
ನಮಗೆ ಅದೇ ಆಫೀಸ್ ರೂಮ್ ಇದ್ದಿದ್ದು, ಇವಾಗ ಖಾಲಿ ಮಾಡಿಬಿಟ್ಟು ಎಲ್ಲ ಫುಲ್ ರೆಂಟ್ ಬಿಲ್ಡಿಂಗಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಾವು. ಆದ್ರೂ ರಾತ್ರಿ ಮಳೆ ಜೋರಾಗಿಬಿಟ್ಟು ಅದೆಲ್ಲ ಇದಾಗೋಗಿದೆ. ಮನೆ ರಾತ್ರಿ ನೇರಾತ್ರಿ ಮಳೆ ಜಾಸ್ತಿ ಇದೆ, ಅದು ನಿಂದಿರೋದಕ್ಕೋಸ್ಕರ ಫುಲ್ ಮೇಲ್ಚಾವಣಿ ಇದೆ. ನಮ್ಗೆ ಬಿಲ್ಡಿಂಗ್ ಹಾಕೊಟ್ರೆ ಚೆನ್ನಾಗಿರುತ್ತೆ, ಮಕ್ಳು ಕೂಡ ಸಾಕಾಗಲ್ಲ. ಹೊಸ ಬಿಲ್ಡಿಂಗ್ ಬೇಕು ನಿಮಗೆ? ಹೊಸ ಬಿಲ್ಡಿಂಗ್ ಬೇಕು. ಹೊಸ ಬಿಲ್ಡಿಂಗ್ ಅಲ್ಲದೇನು ಇದಕ್ಕೆ ಮೂಲ ಸೌಕರ್ಯಗಳು ಏನೇನು ಬೇಕು? ನೀರಿನ ವ್ಯವಸ್ಥೆ, ಇದು ಕಾಲುವೆ ವ್ಯವಸ್ಥೆ, ಟಾಯ್ಲೆಟ್ಸು ಎಲ್ಲ ಬೇಕಾಗುತ್ತೆ. ಬರೀ ಕಟ್ಟಡನೇ ಸಾಕಾಗಲ್ಲ, ನೀರಿನ ವ್ಯವಸ್ಥೆ ಬೇಕು. ನೀರು 8 ದಿನಕ್ಕೆ ಒಂದ್ಸತಿ ಇಲ್ಲಿ ಬರುತ್ತೆ, ಅದು ಸಾಕಾಗಲ್ಲ ನಮಗೆ. ಅದಕ್ಕೋಸ್ಕರ ಮೇಯ್ನ್ ಸಂಪು ಬೇಕು, ಸಂಪು ಸಿಂಟೆಕ್ಸ್ ಹಾಕ್ಕೊಟ್ಟು ಶೌಚಾಲಯಗಳು ಸ್ವಲ್ಪ ಕ್ಲೀನ್ ಆಗಿ ಮಾಡ್ಕೊಳ್ಳಿ. ಶೌಚಾಲಯ ಮೇಲ್ಚಾವಣಿನೇ ಇಲ್ಲ, ನೀರು ಹೋಗೋದಕ್ಕೆ